ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಟ ದರ್ಶನ್ ಅವರ ವೈವಾಹಿಕ ಜೀವನ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ದರ್ಶನ್ ಅವರ ವೈಫ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಸೈಲೆಂಟ್ ಅಂತ ಅಂದ್ಕೊಂಡಿದ್ವಿ ಆದರೆ ಈಗ ಅವರ ದಾಂಪತ್ಯ ಜೀವನಕ್ಕೆ ಕುತ್ತು ಬಂದಂತಹ ಟೈಮ್ನಲ್ಲಿ ವೈಲೆಂಟ್ ಆಗಿರೋದು ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೇ ದರ್ಶನ್ ಯಾರ ಜೊತೆಗಿನ ದರ್ಶನ್ ಜೊತೆಗಿನ ಫೋಟೋವನ್ನು ಯಾರು ಹಂಚ್ಕೊಂಡಿದ್ರೋ ಅವರಿಗೆ ಡೈರೆಕ್ಟ್ ಆಗಿ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಘಟನೆ ಏನಾಯಿತು ವಿಜಯಲಕ್ಷ್ಮಿ ದರ್ಶನ್ ಅವರು ಯಾಕಿಷ್ಟು ರೊಚ್ಚಿಗಿದ್ದಿದ್ದಾರೆ ಅದೆಲ್ಲವನ್ನ ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ kill okay, you. ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಅವರ ಸಾಂಸಾರಿಕ ಜೀವನ ಆಗಾಗ ಚರ್ಚೆಗೆ ಗ್ರಾಸ ಆಗ್ತಾನೆ ಇತ್ತು ಈ ಹಿಂದೆ ಕೂಡ ಅವರ ಮೇಲೆ ಅಂದರೆ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿದ್ರು ಹಾಗೆ ಹೀಗೆ ಅಂತ ಹೇಳಿ ಅವರು ಜೈಲಿಗೆಲ್ಲ ಹೋಗಿ ಬಂದಿರೋದು ಉಂಟು ಆದರೆ ಮನುಷ್ಯ ಮೇಲೆ ಗಂಡ ಹೆಂಡತಿ ಅಂದ ಮೇಲೆ ಜಗಳಗಳು ಕಾಮನ್ ಅದು ಯಾರ ಜೀವನದಲ್ಲೂ ಕೂಡ ಹೊರತಾಗಿಲ್ಲ ದರ್ಶನ್ ಒಬ್ಬರೇ ಏನೋ ಒಂಥರ ಒಬ್ರೆ ನಾವು ಹೇಳೋಕ್ಕೂ ಆಗೋದಿಲ್ಲ ಸೊ ಗಂಡ ಹೆಂಡತಿ ಅಂದ ಮೇಲೆ ಜಗಳಗಳೆಲ್ಲ ಕಾಮನ್ ಆಗಿ ಹಾಗೇ ಆಗುತ್ತೆ ಬಟ್ ಈ ಸಲ ವಿಜಯಲಕ್ಷ್ಮಿ ದರ್ಶನ್ ಅವರು ರೊಚ್ಚಿಗೆ ಇದ್ದಿರೋದು ಹಾಕಿ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಓರ್ವ ಹೆಣ್ಮಗಳು ಅದು ಪವಿತ್ರ ಗೌಡ ಅಂತ ಲಾಸ್ಟ್ ಟೈಮ್ ಕೂಡ ಈಕೆಯ ವಿಚಾರವೇ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿತ್ತು ಆಗಾಗ ಈಕೆ ಏನ್ ಅಂತ ಕೇಳಿದ್ರೆ ದರ್ಶನ್ ಜೊತೆಗಿನ ಒಂದಷ್ಟು ಫೋಟೋಗಳನ್ನ ಹಂಚಿಕೊಳ್ತಾರೆ ಈ ಸಲೂ ಕೂಡ ಅದೇ ಮಾಡಿದ್ದಾರೆ ದರ್ಶನ್ ಸರ್ ಜೊತೆಗಿನ ಒಂದಷ್ಟು ಒಂದು ಹತ್ತು ಹದಿನೈದು ಫೋಟೋಗಳನ್ನ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೊಂದು ಸಾಂಗ್ ಹಾಕಿ ಪ್ರೀತಿಯ ಸಾಂಗ್ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾಳೆ ಇದು ಸದ್ಯ ವಿಜಯಲಕ್ಷ್ಮಿ ದರ್ಶನ್ ಅವರ ಕಣ್ಣು ಕೆಂಪಾಗಿಸಿರುವಂಥದ್ದು ಕಾಮನ್ ಆಗಿ ಯಾರಿಗೆ ಆದರೂ ಬಹಶ ಸಿಟ್ಟು ಬರೋದು ಸಾಮಾನ್ಯ ಅಂತ ಅನ್ಸುತ್ತೆ ಅಹ್ ಯಾರೇ ಆಗ್ಲಿ ಅವ್ರ ಗಂಡನ್ ಫೋಟೋನ ಇನ್ನೊಂದು ಇನ್ನೊ ಪ್ರೀತಿಯಿಂದ ಇವರು ನನ್ನವರು ಅನ್ನೋ ತರ ಹಂಚ್ಕೊಂಡ್ರೆ ಯಾವುದೇ ಒಬ್ಬ ಸೀದಾ ಸಾದ ಹುಡುಗಿಗೂ ಕೂಡ ಸಿಟ್ಟು ಬರೋದು ಸಾಮಾನ್ಯ ಆದ್ರೆ ಇಲ್ಲಿ ಒಬ್ಬ ಸೆಲೆಬ್ರಿಟಿಯ ಫೋಟೋವನ್ನ ಈ ತರ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಇನ್ನ ಜಾಸ್ತಿ ಕೋಪ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಬಂದಿರುವಂತದ್ದು ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಅಂತ ಕೇಳಿದ್ರೆ ಪವಿತ್ರ ಗೌಡ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳುವಂತಹ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಮತ್ತು ತಮ್ಮ ಪುತ್ರ ವಿನೀತ್ ಜೊತೆಗಿನ ಒಂದು ಫೋಟೋವನ್ನು ಸೋಷಲ್ ಮೀಡಿಯಾದಲ್ಲಿ ಹಾಕ್ತಾರೆ ಸಾಮಾನ್ಯವಾಗಿ ದರ್ಶನ್ ಜೊತೆಗಿನ ಫೋಟೋ ಹಾಕೋದು ಬಹಳ ಕಡಿಮೆ ಆದರೆ ಹಾಗೆ ಫೋಟೋವನ್ನು ಹಾಕಿಬಿಟ್ಟು ಕುಟುಂಬವೇ ಎಲ್ಲ ಅಂತ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟಿರ್ತಾರೆ ಅದಾದ ಕೆಲವೇ ಕೆಲವು ಹೊತ್ತಲ್ಲಿ ಪವಿತ್ರ ಗೌಡ ಅವರು ಕೂಡ ತಮ್ಮ ಮತ್ತು ದರ್ಶನ್ ಜೊತೆಗಿನ ಒಂದಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ನಮ್ಮ ಮತ್ತೆ ನಿಮ್ಮ ಬಾಂಧವ್ಯಕ್ಕೆ ಹತ್ತು ವರ್ಷ ಆಯಿತು ಇನ್ನೂ ಹಲವು ವರ್ಷ ಹೀಗೆ ಸಾಗಬೇಕು ಅಂತ ಕ್ಯಾಪ್ಷನ್ ಅನ್ನ ಕೊಡ್ತಾರೆ ಇದು ವಿಜ್ ವಿಜಯಲಕ್ಷ್ಮಿ ಅವರ ಕಣ್ಣು ಕೆಂಪನ್ನು ಮಾಡಿ ಅದಾದ್ಮೇಲೆ ವಿಜಯಲಕ್ಷ್ಮಿ ಅವರು ಇನ್ನೊಂದು ಪೋಸ್ಟ್ ಹಾಕ್ತಾರೆ ಆ ಪೋಸ್ಟ್ ಅಲ್ಲಿ ಬಹಳ ಒಂದು ಕ್ಯಾಪ್ಷನ್ ಓದಿದ್ರೆ ವಿಜಯಲಕ್ಷ್ಮಿ ಅವರ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ಅರ್ಥ ಆಗುತ್ತೆ ಆದ್ರೆ ಏನು ಬರೆದಿದ್ದಾರೆ ಅಂತ ಕೇಳಿದ್ರೆ ಈ ಮಹಿಳೆಗೆ ಏನಾದರೂ ಪ್ರಜ್ಞೆ ಇದ್ದಿದ್ರೆ ಅಂದ್ರೆ ಇವರು ಇವ್ರು ಈ ಮಹಿಳೆಗೆ ಏನಾದರೂ ಪ್ರಜ್ಞೆ ಇದ್ದಿದ್ರೆ ಅಂದ್ರೆ ಪವಿತ್ರ ಗೌಡ ಅವ್ರಿಗೆ ಏನಾದರೂ ಪ್ರಜ್ಞೆ ಇದ್ದಿದ್ರೆ ಬೇರೊಬ್ಬರ ಗಂಡನ ಫೋಟೋವನ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ ಈ ಕಾರ್ಯ ಅಂದ್ರೆ ಈಕೆ ಮಾಡಿರುವಂತಹ ಈ ಕೆಲಸ ಅವಳ ನೈತಿಕತೆ ಮತ್ತೆ ಅವಳ ಬದುಕಿನ ಮೌಲ್ಯ ಎಂತಹ ದಪ್ಪ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ವ್ಯಕ್ತಿಯೊಬ್ಬ ಯಾರೋ ಒಬ್ಬ ದರ್ಶನ್ ಅಂತಲ್ಲ ಯಾರೇ ಆಗಲಿ ಆತ ವಿವಾಹಿತನ್ ಅಂತ ತಿಳಿದಿದ್ರೂ ಕೂಡ ಅವ್ರ ಮ್ಯಾರಿಡ್ ಅಂತ ಗೊತ್ತಾಗಿದ್ರೂ ಕೂಡ ಈಕೆ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಅವಳದೊಂದಷ್ಟು ಲಾಭಕ್ಕೋಸ್ಕರ ದರ್ಶನ್ ಅವ್ರಿಗೆ ಹತ್ರವಾಗ್ತಾ ಹೋಗ್ತಾ ಇದ್ದಾಳೆ ಖುಷಿ ಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಅನ್ನೋದನ್ನ ಸ್ಪಷ್ಟವಾಗಿ ಸಾಬೀತು ಮಾಡ್ತವೆ ನಾನು ಈಗ ಅಪ್ಲೋಡ್ ಮಾಡಿರುವಂತಹ ಈ ಫೋಟೋಗಳು ಅಂದ್ರೆ ಪವಿತ್ರ ಗೌಡ ಅವ್ರ ಪ್ರಕಾರ ಅವರು ಯಾವ ತರ ಪೋಟ್ರೆ ಮಾಡ್ತಾರಂತ ಅಂದ್ರೆ ಅವ್ರ ಮಗಳು ಖುಷಿ ದರ್ಶನ್ ಮಗಳು ಅನ್ನೋ ತರ ಎಲ್ಲಾ ಕಡೆ ಪೋಟ್ರೆ ಮಾಡಿರುವಂತದ್ದು ಅಂದ್ರೆ ಆಕೆಯ ಬರ್ಡೇ ದಿನ ಆಗ್ಲಿ ಒಂದಷ್ಟು ವಿಡಿಯೋಗಳನ್ನ ಹಂಚ್ಕೊಳ್ಳೋದಾಗ್ಲಿ ಅಹ್ ಬರ್ಡೇ ವಿಶ್ ಮಾಡುವಾಗ ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅದು ದರ್ಶನ್ ಮಗಳೇ ಅನ್ನೋ ಥರ ಪೋಟ್ರೆ ಮಾಡ್ತಾರೆ ಬಟ್ ವಿಜಯಲಕ್ಷ್ಮಿಯವರು ಇಲ್ಲಿ ಆ ವಿಚಾರಕ್ಕೆ ಸಖತ್ತಾಗಿ ಕಾಲೆಳಿತಾರೆ ಖುಷಿಗೌಡ ಅಂದರೆ ಆಕೆಯ ಮಗಳು ಯಾರ ಮಗಳು ಅನ್ನೋದಕ್ಕೆ ಪ್ರೂಫನ್ನ ಅಂದರೆ ಗೌಡ ಅವರ ಗಂಡನ ಫೋಟೋ ಸಮೇತ ಶೇರ್ ಮಾಡ್ತಾಳೆ ಸೊ ಈ ಒಂದು ಫೋಟೋಗಳು ಸ್ಪಷ್ಟವಾಗಿ ಸಾಬೀತು ಮಾಡ್ತವೆ ಖುಷಿಗೌಡ ಯಾರ್ ಮಗಳು ಅಂತ ಸೊ ಪವಿತ್ರ ಮತ್ತು ಸಂಜಯ್ ಸಿಂಗ್ ಆಕೆಯ ಗಂಡ ಸಂಜಯ್ ಸಿಂಗ್ ಅವರ ಮಗಳೇ ಈ ಖುಷಿ ಗೌಡ ಅನ್ನೋದನ್ನ ಕ್ಯಾಪ್ಷನ್ ಅಲ್ಲಿ ಹಾಕ್ತಾರೆ ಅದ್ರ ಜೊತೆಗೆ ನಾನು ಕಾಮನ್ ಆಗಿ ಯಾರದೇ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಅನ್ನೋ ಯೂಸ್ ಮಾಡೋದಿಲ್ಲ ಅದು ವೇದಿಕೆ ಅಲ್ಲ ಯಾಕಂದ್ರೆ ಸುಮಾರು ಜನ ನೋಡ್ತಾ ಇರ್ತಾರೆ ಸುಮಾರು ಜನ ಅದಕ್ಕೆ ಚರ್ಚೆಗೆ ಗ್ರಾಸ್ ಆಗ್ತಾರೆ ಇನ್ನೊಬ್ಬರ ತೇಜೋವಧೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸೋಶಿಯಲ್ ಮೀಡಿಯಾವನ್ನ ಜಾಸ್ತಿ ಯಾರದ್ದೋ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಯೂಸ್ ಮಾಡಲ್ಲ ಆದ್ರೆ ಇದು ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಅನ್ನ ಬವಿಗೌಡ ಅವರು ಕ್ರಾಸ್ ಮಾಡಾಗಿದೆ ಸೊ ಇದು ಧ್ವನಿ ಎತ್ತುವಂತಹ ಸಮಯ ಇಡೀ ಸಮಾಜಕ್ಕೆ ಒಂದು ತಪ್ಪು ಚಿತ್ರಣವನ್ನ ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇರುವವರ ವಿರುದ್ಧ ಕಠಿಣವಾದಂತಹ ಕಾನೂನು ಕ್ರಮವನ್ನ ಕೈಗೊಳ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಪವಿತ್ರಗೌಡ ಮತ್ತೆ ಅವರ ಗಂಡ ಸಂಜಯ್ ಸಿಂಗ್ ಅವರ ಹಳೆಯ ಫೋಟೋಗಳನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ಅಪ್ಲೋಡ್ ಮಾಡಿ ಈ ಒಂದು ಕ್ಯಾಪ್ಷನನ್ನು ಹಾಕಿರುವಂಥದ್ದು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪವಿತ್ರ ಗೌಡ ಮತ್ತು ದರ್ಶನ್ ಸಾಕಷ್ಟು ವರ್ಷಗಳಿಂದ ಆತ್ಮೀಯರಾಗಿದ್ದರು ಅನ್ನೋದೇನು ಹೊಸ ವಿಷಯ ಏನಲ್ಲ ಅದು ಬಹಿರಂಗವಾಗಿ ಗೊತ್ತಿರುವಂತಹ ವಿಷಯ ಯಾಕಂದರೆ ಪವಿತ್ರ ಗೌಡ ಆಗಾಗ ದರ್ಶನ್ ಅವರ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇರ್ತಾರೆ ನಾನು ಆಗಲೇ ಹೇಳಿದಾಗೆ ಬರ್ಡ್ಡೆ ವಿಡಿಯೋಗಳಾಗಲಿ ಅವೆಲ್ಲವನ್ನು ಕೂಡ ಶೇರ್ ಮಾಡ್ತಾ ಇರ್ತಾರೆ ಸೊ ಆಗಾಗ ವಿಜಯಲಕ್ಷ್ಮಿಯವರು ಅಸಮಾಧಾನ ಸ್ಫೋಟಿಸಿದ್ದು ಉಂಟು ಆದರೆ ಇಷ್ಟೊಂದು ಹಾರ್ಷ್ ಆಗಿ ಇಷ್ಟೊಂದು ಹಾರ್ಷ್ ಆಗಿ ಕ್ಯಾಪ್ಷನ್ ಯಾವತ್ತೂ ಹಾಕಿಲ್ಲ ವಾರ್ನಿಂಗ್ ಕೊಡಿದರೆ ನಾನು ಲೀಗಲ್ ಆಕ್ಷನ್ ತೆಗೆದುಕೊಳ್ತೀನಿ ಅಂತ